ಹನಿ ಟ್ರ್ಯಾಪ್ ಮೂಲಕ ಶಾಸಕರನ್ನ ಖೆಡ್ಡಾಗೆ ಕೆಡವಲು ಯತ್ನ ನಡೆದಿದೆ. ಹನಿ ಟ್ರ್ಯಾಪ್ ಮೂಲಕ ಶಾಸಕರ ತೇಜೋವಧೆಗೆ ಪ್ರಯತ್ನ ನಡೀತಾ ಇದೆ. ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಪ್ರಕರಣದ ಬಗ್ಗೆ ವಿಧಾನಸೌಧದಲ್ಲಿ ಶಾಸಕ ತಿಪ್ಪಾರೆಡ್ಡಿ ಕೂಡ ಮಾತನಾಡಿದ್ದಾರೆ. ನಗ್ನವಾಗಿ ವಿಡಿಯೋ ಕಾಲ್ ಮಾಡಿದ್ಲು ಅಪರಿಚಿತ ಯುವತಿ, ಸ್ನೇಹಿತರ ಸಲಹೆ ಮೇರೆಗೆ ಸೈಬರ್ ಠಾಣೆಗೆ ದೂರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಪೊಲೀಸರು ಹೇಳಿದಾರಂತೆ ಒರಿಸ್ಸಾ ಕಡೆಯವರು ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸ್ವತಃ ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ವಿಧಾನಸೌಧದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಅವ್ರನ್ನ ಖೆಡ್ಡ ಕೆಡೋಕೆ ಪ್ರಯತ್ನ ಮಾಡಿದ್ದು ಅಂತ. ನಾನು ಯೂಶಲಿ ಬೆಳಗಿನ ಹೊತ್ತು ಪತ್ರಿಕೆಗಳನ್ನ ಓದ್ತೀವಲ್ಲ, ಬಿ ಸಿ ಎಂ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾ ಬಿ ಜೆ ಪಿ ಮೋರ್ಚಾದು ಗುಲ್ಬರ್ಗದಲ್ಲಿ ಏನು ನಮ್ಮ ಸಮ್ಮೇಳನ ಇತ್ತು ಅದು ಮುಗಿಸ್ಕೊಂಡು ನೈಟ್ ಬಂದಿದ್ದೆ. ಬೆಳಗ್ಗೆ ಎದ್ದು ಮಾಮೂಲು ಪತ್ರಿಕೆ ಓದ್ತೀವಲ್ಲ 8 ಗಂಟೆ 6:30 ಪತ್ರಿಕೆ ಓದ್ಬೇಕಾದ್ರೆ ಮನೆಗೆ ವಾಟ್ಸಪ್ ಕಾಲ್ ಬಂತು. ಸೊ ಅದ್ರ ಏನೋ ಒಂಥರ ಲ್ಯಾಂಗ್ವೇಜನ್ನು ಅಂತ ಅವರು ಆ್ಯಕ್ಚುಲಿ ಮಾತಾಡ್ತಿದ್ದಿಲ್ಲ, ಏನೋ ಒಂಥರ ಸೌಂಡ್ ಅಷ್ಟೇ. ನಾನು ಕನ್ನಡದಾಗ ಕೇಳಿದೆ, ಏನೋ ಸಮಸ್ಯೆ ಇರ್ಬೇಕು ಪಾಪ ಎಮರ್ಜೆನ್ಸಿ ಅಂತ ನಾನು ಕೇಳಿದೆ. ಅವರು ಕನ್ನಡದಾಗ ಹೇಳಲಿಲ್ಲ, ಹಿಂದಿ ಒಳಗೆ ಕೇಳಿದೆ ಕೋಣೆ ಅಂತ, ಇಂಗ್ಲೀಷ್ನಲ್ಲೂ ಕೇಳಿದೆ. ಸೊ ಅದನ್ನ ಏನು ಮಾಡಿದೆ, ನಾನು ತೆಗೆದಿಟ್ಟು ಯಾವುದೋ ಕಾಲ್ ಬಿಡು ಅಂತ ವಿತಿನ್ ಅದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಬಂತು, ಅದೇ ನಂಬರ್ನಿಂದ ಬಂತು ಅಂತ ಕಾಣುತ್ತೆ. ಆವಾಗ ಸ್ಕ್ರೀನ್ ಕಡೆ ನೋಡಿದಾಗ ಒಂದು ನಗ್ನ ಚಿತ್ರ ಪ್ರದರ್ಶನ ಮಾಡ್ತಾಯಿದ್ರು. ತಕ್ಷಣ ನಾನು ಅದನ್ನ ಸೈಡ್ಗಿಟ್ಟದ್ದು, ಆಫ್ ಮಾಡೋದು ಹಿಂಗಂದು ಆಫ್ ಮಾಡೋದವೆಲ್ಲ ಗೊತ್ತಾಗಲ್ಲ. ಸೊ ಇನ್ನೊಂದು ಹಾಫ್ ಎ ಮಿನಿಟ್ ಒಂದು ಮಿನಿಟ್ ಮತ್ತೆ ಬಂತು. ಆವಾಗ ನಾನು ಆ ಕಡೆ ಪಕ್ಕದಲ್ಲಿ ನಮ್ಮ ವೈಫ್ ಇದ್ದರು, ಅವ್ರ ಕೈ ಕೊಟ್ಟು ಹಿಂಗೆ ಬರೆದು ಕೊಟ್ಟೆ. ಅವರು ನೋಡ್ಬಿಟ್ಟು ಅದನ್ನ ಆ ನಂಬರ್ನ ಬ್ಲಾಕ್ ಮಾಡಿದ್ರು. ಇಷ್ಟ ಆಯಿತು. ಆಮೇಲೆ 10:30 ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲ ಲ್ಯಾಂಡ್ ಆರ್ಡ್ರು ಇನ್ಸ್ಪೆಕ್ಟ್ರ್ ಸಿಕ್ಕರು. ಹಿಂಗೆ ಬಂತು ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಬೆಟರ್ ನೀವು ಅದು ಎಂಥದ್ದು ಸೈಬರ್ ಕ್ರೈಮ್ ಅದಕ್ಕೊಂದು ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅಂದಾಗ ಅವ್ರಿಗೆ ಕೊಟ್ಟಾಗ ಅವರು ತಗೊಂಡು ಮತ್ತು ನನ್ನ ಹತ್ರ ಬಂದು ಮೊಬೈಲ್ನಲ್ಲಿ ಆ ನಂಬರ್ ಬಂದಿರ್ತಾವಲ್ಲ ಅದು ಆ ಸ್ಕ್ರೀನಲ್ಲಿ ಫೋಟೋ ಹೊಡ್ಕೊಂಡು ಹೋಗಿ ಕೇಸ್ ಬುಕ್ ಮಾಡಿ ಎಫ್ ಐ ಆರ್ ಕೊಟ್ಟರು ಸಾಯಂಕಾಲ. ನಿನ್ನೆ ಸಾಯಂಕಾಲ ಇಲ್ಲ ಇಲ್ಲ, ನಾನು ಆಗಿದ್ದು ಮಂಡೇ ಮಾರ್ನಿಂಗ್ ಫೋನು ಇಲ್ಲಿ ಬಂದಿದ್ದು 10:30. ಆಮೇಲೆ 10:30 ಅವರು ಇನ್ಸ್ಪೆಕ್ಟರ್ ಸಿಕ್ಕಾಗ ಹಂಗಂದಾಗ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದೆ. ಎಸ್ ಪಿ ಅವರು ಹೆಂಗೆ ಬೆಟರ್ ಕೊಡ ಒಂದು ಸೈಬರ್ ಕ್ರೈಮ್ ಕೊಟ್ಬಿಡಿ ಅಂತ ಹೇಳಿ ಅವರು ಇನ್ಸ್ಪೆಕ್ಟರ್ ಹೇಳಿದ್ರಂತ ಕಾಣುತ್ತೆ. ಅವ್ರು ಬಂದು ರೆಕಾರ್ಡ್ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ಸಾಯಂಕಾಲ 4-5 ಗಂಟೆಗೆ ನಾನು ಕೊಟ್ಟಾಗ ಅವ್ರು ಬಂದು ರೆಡಿ ಮಾಡಿ ವಾಪಸ್ ಕೊಟ್ಟರು, ನಾನು ಎಫ್ ಐ ಆರ್ ಕಾಪಿ ಕೊಟ್ಟರು. ಆ ಸಂದರ್ಭದಲ್ಲಿ ರಾಜಸ್ಥಾನ ವೆಸ್ಟ್ ಬೆಂಗಾಲ್ ಎಲ್ಲೆಲ್ಲೋ ತೋರಿಸ್ತಾ ಇದೆ ಅಂತ ಯಾವುದೋ ಎಂಥದ್ದು ಹೆಸರು ಹೇಳಿದ್ರು ಅದು ಯಾವುದೋ ಒಂದು ಇಷ್ಟ ಆಯ್ತು ಅಷ್ಟೇ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ರಿಸ್ಕ್ನಿಂದ. ಬಸವರಾಜ್, ಶಾಸಕರ ಹನಿ ಟ್ರ್ಯಾಪ್ ಮಾಡುವಂಥ ಏನಾದರೂ ಷಡ್ಯಂತ್ರ ನಡೆದಿತ್ತಾ, ಅಥವಾ ಈ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಫೇಸ್ಬುಕ್ಕಿಂದ ವಾಟ್ಸಪ್ ಬಂದು ಒಂದು ಜಾಲ ಇದೆಯಲ್ವಾ, ಅದರ ಒಂದು ಕೈವಾಡನ ಅಂತ ಇದು? ಪ್ರಭು, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಹನಿ ಟ್ರ್ಯಾಪ್ಗಳು ಸಾಕಷ್ಟು ಆಗ್ತಾ ಇದೆ. ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತಲೂ ಕೂಡ ಸಾಕಷ್ಟು ಜನ ಕೂಡ ಸ್ಟೇ ಆರ್ಡರ್ನ ಕೂಡ ತಂದಿದ್ದರು. ಅದಲ್ಲದೆ ಈ ಹಿಂದೆ ಕೂಡ ನೋಡುವಾಗೆ ಇಬ್ಬರು ಸ್ವಾಮೀಜಿಗಳು ಕೂಡ ಇದೇ ಹನಿ ಟ್ರ್ಯಾಪ್ಗೆ ಒಂದು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೋತಾರೆ. ಇದೀಗ ಏನು ಶಾಸಕರು ಚಿತ್ರದುರ್ಗದ ಶಾಸಕರು ತಿಪ್ಪಾರೆಡ್ಡಿ ಏನಿದ್ದಾರೆ, ಆ ತಿಪ್ಪಾರೆಡ್ಡಿ ಅವ್ರಿಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಇವತ್ತು ಚಿತ್ರದುರ್ಗದ ಸೈಬರ್ ಕ್ರೈಮ್ನಲ್ಲಿ ಒಂದು ಎಫ್ಐಆರ್ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಈ ಘಟನೆ 31/10/2022 ನಡೆದಿರುವಂತಹ ಘಟನೆ. ಬೆಳಗ್ಗೆ 8 ಗಂಟೆಗೆ ಅಂದ್ರೆ ಸರಿಸುಮಾರು ತಿಪ್ಪಾರೆಡ್ಡಿ ಅವರು ನ್ಯೂಸ್ ಪೇಪರ್ ಓದ್ಕೊಂತ ತಿಂಡಿಯನ್ನು ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಒಂದು ಕರೆ ಬರುತ್ತಂತೆ, ವಾಟ್ಸಪ್ ಕಾಲ್ ಬರುತ್ತಂತೆ. ಆ ಕರೆಯನ್ನು ಸ್ವೀಕಾರ ಮಾಡಿದಾಗ ಅವರು ಇವರು ಕನ್ನಡದಲ್ಲಿ ಅವರಿಗೆ ಮಾತನಾಡುವಂತ ಪ್ರಯತ್ನ ಮಾಡ್ತಾರಂತೆ. ಅವರಿಗೆ ಅರ್ಥವಾಗದೆ ಅವರು ಕಟ್ಟನ್ನ ಮಾಡ್ತಾರೆ, ಕಾಲನ್ನ ಕಟ್ ಮಾಡ್ತಾರಂತೆ. ತದನಂತರವಾಗಿ ಅವರು 8:11 ಸಮಯಕ್ಕೆ ಅವರು ಫೋನ್ ವಿಡಿಯೋ ಕಾಲನ್ನ ಮಾಡಿ ಅವರಿಗೆ ಒಂದು ರೀತಿಯಾಗಿ ಅಶ್ಲೀಲ ವಿಡಿಯೋವನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ.
ಮಾಡ್ತಾರಂತೆ. ಅದಕ್ಕೆ ಸಡನ್ ಆಗಿ ಏನು ತಿಪ್ಪಾರೆಡ್ಡಿ ಅವರು ಕೂಡ, ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ಒಂದು ರೀತಿಯಾಗಿ ಆ ಕಾಲನ್ನು ಕಟ್ ಮಾಡಿ ಅಂದರೆ ಸ್ಥಳೀಯವಾಗಿ ಅವರ ಆತ್ಮೀಯ ಸಂಬಂಧಿಕರಾಗಿರ್ಬೋದು ಮತ್ತು ಅವರ ಪತ್ನಿ ಏನಿದ್ದಾರೆ ಅವ್ರ ಕೈ ಫೋನ್ ಕೊಟ್ಟು ಆ ಫೋನನ್ನು ಆ ನಂಬರನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಅವರ ವಾಟ್ಸಪ್ಗೆ ಆ ಅಶ್ಲೀಲ ವಿಡಿಯೋವನ್ನು ಕೂಡ ವಾಟ್ಸಪ್ ಮುಖಾಂತರ ಅವರಿಗೆ ತಿಪ್ಪಾರೆಡ್ಡಿ ಅವರಿಗೆ ಕಳಿಸಿರ್ತಾರಂತೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಬಂಧಿಕರಾಗಿರ್ಬೋದು ಮತ್ತು ರಾಜಕೀಯರ ಕೆಲವೊಂದಿಷ್ಟು ಏನೋ ಸಂಬಂಧಿಕರ ಅವ್ರಿಗೆಲ್ಲ ವಿಷಯಗಳನ್ನು ತಿಳಿಸಿ ಅದಲ್ಲದೆ ಚಿತ್ರದುರ್ಗದ ಎಸ್ ಪಿ ಅವರಿಗೆ ಕೂಡ ಗಮನಕ್ಕೆ ತಂದ ಬಳಿಕ ಒಂದು FIR ಅನ್ನು ಕೂಡ ದಾಖಲು ಮಾಡಿ ಅದು ಯಾರಿದ್ದಾರೆ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ತಿಪ್ಪಾರೆಡ್ಡಿ ಗಣಗಳ ಮೇಲೆ 31ನೇ ತಾರೀಕು ಕೂಡ ಅವರು FIR ಅನ್ನು ಮಾಡಿರುವಂಥದ್ದು ಇದೀಗ ತಡವಾಗಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ FIR ಅಲ್ಲಿ ನನಗೆ ಯಾರೋ ಹನಿ ಟ್ರ್ಯಾಪ್ ಮಾಡುವಂಥ ಉದ್ದೇಶನ ಇಟ್ಕೊಂಡು ಮಾಡಿದ್ದಾರೆ. ಅದಲ್ಲದೆ ಈಗಾಗಲೇ ಕೋಲುವ ಪೊಲೀಸ್ ಸ್ಟೇಷನಲ್ಲಿ ಕೂಡ ಇವರು ಯಾರು ನಮ್ಮ ದೇಶದವರಲ್ಲ, ಬೇರೆ ಕಡೆದವರು, ಆ ಭಾಗದಿಂದ ಈ ಕಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆದರೆ ಈ ರೀತಿಯಾದಂಥ ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಸ್ವಾಮೀಜಿಗಳಾಗಿರ್ಬೋದು ಈ ರೀತಿಯಾದಂಥ ಹನಿ ಟ್ರ್ಯಾಪ್ಗೆ ಬಲಿ ಆಗ್ತಾ ಇದ್ದಾರೆ. ಆ ರೀತಿಯಾಗಿ ಈ ಶಾಸಕರನ್ನ ಏನಾದರೂ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಿದ್ರಾ ಅಂದರೆ ಈಗಾಗಲೇ BJP ಸರ್ಕಾರದಲ್ಲಿ ಕೂಡ ಒಂದು ರೀತಿಯಾಗಿ ಸಚಿವ ಸಂಪುಟ ಕೂಡ ಸರ್ಜರಿ ಆಗುತ್ತಂತನೂ ಕೂಡ ಕೇಳ್ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ತಿಪ್ಪಾರೆಡ್ಡಿಗೆ ಹನಿ ಟ್ರ್ಯಾಪ್ ಮಾಡಿ ಅವರಿಗೆ ಒಂದು ರೀತಿ ಕೆಟ್ಟ ಹೆಸರು ಬರಲು ಕಾರಣವನ್ನು ಮಾಡಬೇಕಂತ ಏನಾದರೂ ಯಾರಾದರೂ ಕಿಡಿಗಡಿ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ತನಿಖೆ ಬಳಿಕ ಈಗಾಗಲೇ ಚಿತ್ರದುರ್ಗದ ಸೈಬರ್ ಕ್ರೈಮ್ನಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ಕೂಡ ಈಗಾಗಲೇ ತನಿಖೆಗೆ ಕೂಡ ಪೊಲೀಸರು ಎತ್ಕೊಂಡಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ವಿಚಾರ ಮಾಡಿ ಮತ್ತು ಆ ಸೈಬರ್ ಕ್ರೈಮಲ್ಲಿ ಅಂದರೆ ಅವರ ಮೊಬೈಲನ್ನು ಟ್ರ್ಯಾಪ್ ಮಾಡಿ ಮತ್ತು ಯಾವ ಮೊಬೈಲ್ ನಂಬರಿಂದ ಬಂತು, ಅದು ಯಾವ ಲೊಕೇಶನಲ್ಲಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪ್ರಭು ಅಂದರೆ ಬಸವರಾಜ್, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಒಂದು ಉತ್ತರ ಭಾರತೀಯ ಮೂಲದ ಒಂದು ಜಾಲನ ಇದೆ, ಪ್ರತಿಷ್ಠಿತ ವ್ಯಕ್ತಿಗಳು ದುಡ್ಡಿರುವಂಥವ್ರು ಅವ್ರನ್ನ ಟಾರ್ಗೆಟ್ ಮಾಡಿ ಇರ್ತಿ ಬ್ಲ್ಯಾಕ್ ಮೇಲ್ ಮಾಡುತ್ತೆ, ದುಡ್ಡು ಕೇಳುವಂಥ ದಂಧೆ ಅವ್ಯಾಹತವಾಗಿ ನಡೀತದೆ, ಅದರ ಅನುಮಾನ ಏನಾದರೂ ಇರ್ಬೋದಾ ಅಂತ? ಖಂಡಿತ ಪ್ರಭು, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಕೂಡ ಅದೇ ಹೊಡೆತ ಬೀಳ್ತಾರಂಥದ್ದು. ಅಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿಯಾಗಿ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು, ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಕೂಡ ಸಾಕಷ್ಟು ಈ ಹಿಂದೆ ಕೂಡ ಪ್ರಕರಣಗಳಾಗಿದ್ದಾವೆ. ಆ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ನೋಡೋದಾದರೆ ಅವರಿಗೆ ಸ್ಪಷ್ಟವಾಗಿ ಕನ್ನಡ ಬರೋದಿಲ್ಲ ಅಂತೇಳಿ ಕೂಡ ಇದೇ ತಿಪ್ಪಾರೆಡ್ಡಿ ಶಾಸಕರು ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಅವರು ಒಂದು ರೀತಿಯಾಗಿ ಆ ಉತ್ತರ ಭಾರತದವರೇ ಇರ್ಬೋದು ಅನ್ನುವಂಥದ್ದು ಕೂಡ ಒಂದು ಸಂಶಯ ಇರುವಂಥದ್ದು. ಅದಲ್ಲದೆ ಈ ಕರ್ನಾಟಕದವರು ಆಗಿರ್ಬೋದು ಮತ್ತು ಯಾರಾದರೂ ಮಾಡಿರುವಂಥ ಅಂದರೆ ಉದ್ದೇಶಪೂರ್ವಕವಾಗಿ ಮುಂಬರುವಂಥ ಇವರ ಹೇಳಿಗೆಗಾಗಿಗೋಸ್ಕರ ಯಾರಾದರೂ ಕೆಡುಕು ಬಯಸುವಂಥ ದೃಷ್ಟಿಯಿಂದ ಕೂಡ ಮಾಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಈಗಾಗಲೇ ಕೂಡ ಪೊಲೀಸರು ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ, ಆದರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಹನಿ ಟ್ರ್ಯಾಪ್ ಮಾಡೋ ತಿಪ್ಪಾರೆಡ್ಡಿ ಅವರನ್ನು ಹನಿ ಟ್ರ್ಯಾಪ್ ಮಾಡಲು ಏನು ಕಾರಣ, ಹನಿ ಟ್ರ್ಯಾಪ್ ಮಾಡಲು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅನ್ನ ಡೀಟೇಲ್ಸನ್ನು ಕೂಡ ಇದೀಗ ಪೊಲೀಸರು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.